ಪ್ರಪಂಚದಲ್ಲಿ ಯಾವುದೋ ಒಂದು ದಿನ, ಯಾವುದೋ ಒಂದು ಟೈಮಲ್ಲಿ, ಒಂದು ಕ್ಷಣ ನಮ್ಮ ಮನಸ್ಸಲ್ಲಿ ಕಳವಳ ಹುಟ್ಟಿಸುತ್ತೆ. ಈ ಕಳವಳಕ್ಕೆ ಕಾರಣ ಒಬ್ಬ ಹುಡುಗ ಆಗಿದ್ದರೆ. ನನ್ನ ಹೆಸರು ಪ್ರೀತಿ. ನಾನಿಲ್ಲಿ ವೆಯ್ಟ್ ಮಾಡ್ತಿರೋದಕ್ಕೆ ಕಾರಣವೂ ನನ್ನ ಪ್ರೀತಿನೇ. ನನ್ನ 24 hours ಟೈಮಲ್ಲಿ ಸ್ವಲ್ಪ ಹೊತ್ತು ಜಿಮ್ಮಲ್ಲಿ, ಸ್ವಲ್ಪ ಹೊತ್ತು ಕಾಲೇಜಲ್ಲಿ, ಆನಂತರ ನನಗೆ ಇಷ್ಟವಾದ ಡ್ಯಾನ್ಸಿಂದ ಮುಗಿಯುತ್ತೆ. ಇದೇ ನನ್ನ ಡೈಲಿ ಶೆಡ್ಯೂಲ್. ನನಗೆ ವರ್ಚುಯಾಲಿಟಿಗೆ ದೂರವಾಗಿ ರಿಯಾಲಿಟಿಗೆ ಹತ್ತಿರವಾಗಿರೋದೇ ಇಷ್ಟ. ಈ ವಾಟ್ಸಪ್, ಫೇಸ್ಬುಕ್ ನನ್ನಿಂದ ಆಗೋಲ್ಲ. ಈ ಬ್ಯುಸಿ ಶೆಡ್ಯೂಲ್ನ ಡಿಸ್ಟರ್ಬ್ ಮಾಡೋಕ್ಕೆ ನನ್ನ ಲೈಫ್ಗೆ ಒಬ್ಬ ಎಂಟರ್ ಆದ. ಅವನು ಎಂಟರ್ ಆದ ಆ ಕ್ಷಣ ನಾನು ಥ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತಾ ಇದ್ದೆ. ಅವನು ನೋಡಿದ ನೋಟ ನನ್ನ ಹೃದಯನ ಓಡೋ ಹಾಗೆ ಮಾಡಿದ್ದಂತ ನಿಜ. ಅವನ ಹೆಸರು ತಿಳ್ಕೋಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ಅಷ್ಟರಲ್ಲಿ ಅವನು ಸೈನ್ ಮಾಡೋಕ್ ಬಂದಿದ್ ನೋಡಿ ನಾನು ಒಳಗಡೆ ಹೋಗಿ ವೆಯ್ಟ್ ಮಾಡ್ತಿದ್ದೆ. ಅವನು ಸೈನ್ ಮಾಡಿ ಹೋಗ್ಬಿಟ್ಟ. ಅವನ ಹೆಸರು ತಿಳ್ಕೋಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ಓಡ್ ಹೋಗಿ ನೋಡಿದೆ. ಅವನ ಹೆಸರು ವಿಜಯ್. ಆಗಲೇ ಅಂದ್ಕೊಂಡೆ ನನ್ನ ಪ್ರೀತಿ ಗೆಲ್ಲುತ್ತೆ ಅಂತ. ನೆಕ್ಸ್ಟ್ ಡೇ ಜಿಮ್ನಲ್ಲಿ ಸ್ಕೂಟಿ ಕೀಸ್ ಮರೆತು ಆತುರದಿಂದ ಒಳಗೆ ಹೋದ ನನಗೆ ಮತ್ತೆ ಎದುರಾದ ಅವನು. ಹೀ ಕನ್ಫ್ಯೂಸ್ ಮೀ ಅ ಬಿಟ್. ಪೆದ್ದು ಅಂತ ಬೈದು ನಗ್ತಾ ಒಳಗೆ ಹೋಗ್ಬಿಟ್ಟೆ. ನಾನು ದೇವಸ್ಥಾನದ ಮೆಟ್ಲು ಇಳ್ಕೊಂಡು ಬರ್ತಿರುವಾಗ ಮತ್ತೆ ಎದುರಾದ ಅವನು. ಅವನು ನೋಡಲಿ ಅಂತ ನಾಚ್ಕೋತಾ ಹೋಗ್ತಿದ್ದೆ. ಆದರೆ ಅವನು ನನ್ನ ಕ್ರಾಸ್ ಮಾಡಿ ಹೋಗ್ಬಿಟ್ಟ. ನೋಡಿದ್ರ ಅವನ ಆ್ಯಟಿಟ್ಯೂಡ್, ನಂಗೆ ನೋಡಲ್ವಾ ಅಂತ ಕೋಪದಲ್ಲಿ ಕಲ್ಲು ಹೊಸಕ್ಕೆ ಹೋದೆ. ಆಗ ತಿರುಗಿ ನೋಡ್ದ. ನಿನ್ನೆ ನಡೆದಿದ್ದಕ್ಕೆ ಯಾವುದಾದ್ರೂ ರೆಸ್ಪಾನ್ಸ್ ಬರುತ್ತೇನೋ ಅಂತ 2 kg ಡಂಬಲ್ ತಲೆಗೆ ಹೊಡ್ಕೋತಾ ಯೋಚನೆ ಮಾಡ್ತಿದ್ದೆ. ಅಟ್ಲೀಸ್ಟ್ ನೋಡ್ತಾನೇನೋ ಅಂತ ಹೇಳಿ. ಆದರೂ ಅವನಿಗೆ ಆ ಡಂಬಲ್ಸೇ ಮುಖ್ಯ. ಅದಲ್ಲದೆ ಡಂಬಲ್ಸ್ ಅಲ್ಲೇ ಬಿಸಾಕಿ ಎತ್ತು ಹೋಗ್ಬಿಟ್ಟ. ಅವನಿಗೆ ನಾ ಲಿಫ್ಟ್ ಮಾಡೋಕ್ಕೆ ಬರೋದು, ನಂಗೆ ಬರಲ್ವಾ ಅಂತ 10 kg ಡಂಬಲ್ ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಕೆಳಗೆ ಬೀಳಿಸ್ಬಿಟ್ಟೆ. ಅಷ್ಟರಲ್ಲಿ ಅವನು ಓಡ್ತಾ ಬಂದು ಕೋಪದಲ್ಲಿ ನೋಡ್ದ. ಕೆಫೆಗೆ ಫಾಲೋ ಮಾಡ್ತಾ ಹೋಗಿ ಅವನ ಎದುರಿಗೆ ಕೂತ್ಕೊಂಡೆ. ಅವನ ದೃಷ್ಟಿಯೆಲ್ಲ ಫೋನ್ ಮೇಲಿದೆ ಹೊರತು ನನ್ನ ಮೇಲಿಲ್ಲ. ಆಗ ಕೋಪಿಸ್ಕೊಂಡು ಅದನ್ನೆಲ್ಲ ಅಲ್ಲಿದ್ದ ಫ್ರೆಂಚ್ ಫ್ರೈಸ್ ಮೇಲೆ ತೋರಿಸ್ದೆ. ಆ ಕ್ಷಣದಲ್ಲೇ ಡಿಸೈಡ್ ಆದೆ, ಹುಡುಗರೇ ಫಸ್ಟ್ ಪ್ರಪೋಸ್ ಮಾಡಬೇಕು ಅನ್ನೋ ಯೂನಿವರ್ಸಲ್ ರೂಲ್ನ ಬ್ರೇಕ್ ಮಾಡಿ ನಾನೇ ಪ್ರಪೋಸ್ ಮಾಡಿಬಿಡೋಣ ಅಂತ. ಯಾಕೋ ವಿಜಯ್ ಇನ್ನೂ ಬಂದಿಲ್ವಲ್ಲ, ಡೈಲಿ ಈ ಟೈಮ್ಗೆ ಬಂದಿರ್ತಿದ್ದ. ಹಾಯ್ ಪ್ರೀತಿ. ಹಾಯ್ ಜಾನಿ. 2 Oreo. ದಟ್ಸ್ ಯುವರ್ ಫೇವರೇಟ್ ಅಲ್ವಾ? ಐ ಲವ್ ಯು ಪ್ರೀತಿ. ನನ್ನ ಹೆಸರು ವಿಜಯ್. ಹೆಡ್ಫೋನ್ಸ್ ಕೊರ್ಲಲ್ಲಿ ಹಾಕೊಂಡು ಈ ಜಗದ್ಗೆ ಸಂಬಂಧ ಇಲ್ದಂಗೆ ಎಂಟ್ರಾದ ನನಗೆ
ಆ ಕಣ್ಣು, ಆ ನೋಟ, ಒಂದು ಕ್ಷಣದಲ್ಲಿ ನನ್ನ ಮ್ಯೂಸಿಕ್ ಜೊತೆಯಲ್ಲಿ ನನ್ನ ಲೈಫ್ನು ಪೌಸ್ ಆಗೋ ಹಾಗೆ ಮಾಡಿದ್ದು. ಯಾರೇ ಬಿಳು, ಇಷ್ಟು ದಿನ ನನ್ನ ಕಣ್ಣ ನಿರೀಕ್ಷಣೆಗೆ ಅವಳ ರೂಪದಲ್ಲಿ ಒಂದು ಸಿಕ್ಕ ಹಾಗಾಯ್ತು. ಮರುಳಾದೆ ಹರುಷದಲ್ಲಿ ಇಂದು ನನ್ನ ಸರದಿ ನಿನ್ನ ಜೊತೆ ಅವಳ ಹೆಸರು ತಿಳ್ಕೋಬೇಕು ಅಂತ ಬಂದಿದ್ ನನಗೆ. ಅವಳ ಹೆಸರು ಪ್ರೀತಿ. ನೋಡಿದಾಗ್ಲೇ ಅನ್ಕೊಂಡೆ ಅರ್ಥವಿಲ್ಲದೆ ಈ ಪ್ರೀತಿಗೆ ಅವಳೇ ಒಂದು ಗುರಿ ಅಂತ ಹೇಳಿ. ಅವಾಗ್ಲೇ ಡಿಸೈಡ್ ಮಾಡಿದೆ ವಿಜಯ್ ಬೆಟ್ಸ್ ಪ್ರೀತಿ ಅಂತ. ಅವಳು ಸಡನ್ ಆಗಿ ನನ್ನ ಎದುರಿಗೆ ಬಂದ್ಲು. ನಾನು ಅವಳಿಗೆ ಡೋರ್ನ ಆ ಕಡೆ ಈ ಕಡೆ ಅಂತ ಕನ್ಫ್ಯೂಸ್ ಮಾಡಿ ಅಲ್ಲೇ ಪೆದ್ದ ತರ ನಿಂತ್ಬಿಟ್ಟೆ. ಹೌದು ಪ್ರೀತಿ, ನೀನ್ ನೋಡಿದ್ರೆ ಹೀಗೆ ಪೆದ್ದ ತರ ಆಗೋಗ್ತೀನಿ. ದೇವಸ್ಥಾನದ ಮೆಟ್ಲು ಮೇಲಿಂದ ದೇವತೆ ತರ ನೀನ್ ನಡ್ಕೊಂಡ್ ಬರ್ತಾ ಇದ್ರೆ, ನಿನ್ನ ನೋಡ್ಬೇಕು ಅನ್ನೋ ನನ್ನ ಕಣ್ಣು, ಬೇಡ ಅನ್ನೋ ನನ್ನ ಅಂಜಿಕೆ, ಇವೆರಡರ ಘರ್ಷಣೆಯಲ್ಲಿ ನಿನ್ನ ದಾಟಿ ಮುಂದೆ ಹೋಗ್ಬಿಟ್ಟೆ. ಹಿಂತಿರುಗಿ ನೋಡಿದ್ರೆ ನಿನ್ ಕೈಯಲ್ಲಿ ಕಲ್ಲು, ಹೊಡೆದ್ಬಿಡ್ಬೇಕಿತ್ತು ಪ್ರೀತಿ ಆ ಕಲ್ಲಲ್ಲಿ. ಅಟ್ಲೀಸ್ಟ್ ಅವಾಗ್ಲಾರು ಧೈರ್ಯ ಬರ್ತಿತ್ತೇನೋ. ಏನು ಅವಳು ಹಾಗೆ ನೋಡ್ತಾ ಇದ್ದಾಳೆ, ಬಹಳ ಅನೀಸಿ ಆಗಿದೆ. ಬಹುಶಃ ಹುಡುಗರೆಲ್ಲ ನೋಡಿದಾಗ ಹುಡುಗಿರಿಗೂ ಹೀಗೆ ಫೀಲ್ ಆಗುತ್ತೇನೋ ಅಂಥೇಳಿ ಡಂಬಲ್ಸ್ ಅಲ್ಲೇ ಹಾಕಿ ಎದ್ದು ಹೋಗ್ಬಿಟ್ಟೆ. ಆದರೆ ಅವಳ ನೋಡಬೇಕು ಅನ್ನೋ ನನ್ನ ಆಸೆ ನನ್ನ ಹಿಂತಿರುಗಿ ನೋಡೋ ಹಾಗೆ ಮಾಡ್ತು. ನೋಡಿದ್ರೆ ಅವಳು ಆ ಡಂಬಲ್ಸ್ ಲಿಫ್ಟ್ ಮಾಡ್ತಿದ್ದಾಳೆ. ಬೇಡ ಪ್ರೀತಿ ಅಂತೇಳಿ ಅವಸರದಲ್ಲಿ ಅವಳ ಹತ್ರ ಹೋದೆ. ಕೋಪಿಸ್ಕೊಂಡೆ ನಿಜ, ಆದರೆ ಅದು ಅವಳ ಕಾಲ್ ಮೇಲೆ ಬಿದ್ದರೆ ಏನಾಗ್ತಿತ್ತು ಅಂತೇಳಿ. ಆದರೆ ಅವಳು ಮುಖ ಕ್ಯೂಟಾಗಿ ಮಾಡಿದ್ ನೋಡಿ ಏನು ಅನ್ನಕ್ಕಾಗದೆ ನಕ್ಬಿಟ್ಟೆ. ನಾನು ಡೈಲಿ ಹೋಗೋ ಕೆಫೆ ನಿನಗೆ ಗೊತ್ತು, ನನ್ನ ಫಾಲೋ ಆಗ್ತಿದ್ಯಾ ಅಂತ ನನಗೂ ಗೊತ್ತು. ಅದಕ್ಕೆ ನಿನಗಾಗಿ ಮೊದಲೇ ವೇಟ್ ಮಾಡ್ತಾ ಇದ್ದೆ. ಅವತ್ತು ನನ್ನ ಹಾರ್ಟ್ ಬೀಟ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಹಾಗೆ ಮೊಬೈಲ್ ನೋಡೋ ಥರ ಆ್ಯಕ್ಟ್ ಮಾಡಿದೆ ಹೊರತು ನಿನ್ನ ನೋಡಬಾರ್ದು ಅಂತೇನಲ್ಲ. ಅವಾಗಲೇ ಡಿಸೈಡ್ ಮಾಡಿದೆ ಹುಡುಗರೇ ಫಸ್ಟ್ ಪ್ರಪೋಸ್ ಮಾಡಬೇಕು ಅನ್ನೋ ಯೂನಿವರ್ಸಲ್ ರೂಲ್ನೇ ನಾನು ಫಾಲೋ ಆಗೋಣ ಅಂತ. ಐ ಲವ್ ಯು ಪ್ರೀತಿ. ಈ ಪ್ರಕೃತಿಯಲ್ಲಿರುವ ಯಾವುದೇ ರೀತಿಯ ಮನಸ್ಥಿತಿಯ ಏರುಪೇರುಗಳಿಲ್ಲದ ತುಂಬು ಹೃದಯಗಳ ನಿಷ್ಕಲ್ಮಶವಾದ ಪ್ರೀತಿಗೆ ನಮ್ಮ ಈ ಸನಿಹ ಅಂಕಿತ, ನಿಮ್ಮ ಕಾರ್ತಿಕ್.